ಸಮಾವೇಶ ಮಾಡಬೇಕು, ಕಾರ್ಯಕರ್ತರಿಗೆ ಒಂದು ಸನ್ಮಾನ ಮಾಡಬೇಕು. ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರುಗಳಿಗೆ ಅವ್ರಿಗೆ ಕೂಡ ಒಂದು ಭೋಜನ ಕೂಟವನ್ನು ಏರ್ಪಾಡು ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ನಾವೆಲ್ಲ ಭಾಳ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದಾರೆ. ಅದಕ್ಕೆ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೂಡ ಅವರಿಗೆ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ಬಂಧುಗಳೇ, ಈಗ ನಾನೇನು ಸರ್ಕಾರದ ಕಾರ್ಯಕ್ರಮಗಳು ಹೇಳಕ್ಕೆ ಹೋಗಲ್ಲ. ಏಕೆಂದರೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅವರು ಅಧಿಕಾರ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಈ ರಾಜ್ಯದ ಜನರಿಗೆ ಕೊಟ್ಟಂಥ 165 ಭರವಸೆಗಳಲ್ಲಿ 155 ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸಿದಂಥ ಈ ರಾಜ್ಯದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅವರು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಂತೇಳಿ ಬಹಳ ಸ್ವಸ್ಥವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆಡಳಿತದಲ್ಲಿ, ಅಭಿವೃದ್ಧಿಯಲ್ಲಿ ದಕ್ಷ, ಪಾರದರ್ಶಕತೆ, ಪ್ರಾಮಾಣಿಕತೆಯಾಗಿ ಅಭಿವೃದ್ಧಿ ಮತ್ತು ಆಡಳಿತ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತೇಳಿ ಬಹಳ ಸ್ವಸ್ಥವಾಗಿ ಇವತ್ತು ಸಭೆಯಲ್ಲಿ ಹೇಳ್ತೇನೆ. 4 ವರ್ಷ 5 ತಿಂಗಳು ಈಗಾಗಲೇ ನಮ್ಮ ಸರ್ಕಾರ ಕಳೆದಿದೆ. 5 ಬಜೆಟ್ಗಳನ್ನು ಮಂಡನೆ ಮಾಡಿದ್ದಾರೆ. 5 ಬಜೆಟ್ಗಳಲ್ಲಿ ಕೂಡ ಈ ರಾಜ್ಯದಲ್ಲಿರತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಆ ಜನಸಂಖ್ಯೆಯ ಅನುಗುಣವಾಗಿ 5 ಬಜೆಟ್ನಲ್ಲಿ 70,000 ಕೋಟಿ ಆರ್ಥಿಕ ನೆರವನ್ನು ಕೊಟ್ಟಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅವರು ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ಇವತ್ತು ಬಹಳ ಸ್ವಸ್ಥವಾಗಿ ಹೇಳಬೇಕಾಗ್ತದೆ. ಈ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪಂಗಡ 24.7% ಇರತಕ್ಕಂಥ ಈ ಸಮುದಾಯ, ಈ ಸಮುದಾಯಕ್ಕೆ ಪ್ರತಿ ಗ್ರಾಮಗಳಲ್ಲಿ ಕೂಡ ಹರಿಜನ ಗಿರಿಜನ ಕಾಲೋನಿಗಳಿಗೆ ಇವತ್ತು ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿ ಇವತ್ತು ಯಾವುದೇ ಕಾಲೋನಿಗಳಲ್ಲಿ ಇವತ್ತು ರಸ್ತೆ ಮಾಡಲಿಕ್ಕೆ ಇವತ್ತು ಖಾಲಿ ರಸ್ತೆಗಳು ಇಲ್ಲದೆ ಇರತಕ್ಕಂಥ ಗ್ರಾಮಗಳು ಬಹಳಷ್ಟು ಕೂಡ ಈ ಜಿಲ್ಲೆ ಮತ್ತು ನಮ್ಮ ತಾಲೂಕಿನಲ್ಲಿ ಕೂಡ ಇದ್ದಾವೆ. ಅಂಥ ಒಂದು ಆಡಳಿತವನ್ನು ಕೊಟ್ಟು ಕಾಂಗ್ರೆಸ್ ಮತ್ತೆ ಸುಭದ್ರವಾಗಿ ಈ ರಾಜ್ಯದಲ್ಲಿ 2018ನೇ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕು, ಈ ಒಂದು ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು, ಈ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ 4 ವಿಧಾನಸಭಾ ಕ್ಷೇತ್ರಗಳು ಅದು ಕಾಂಗ್ರೆಸ್ ಗೆದ್ದು ಮತ್ತೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಬೇಕು ಅಂತೇಳಿ ಬಹಳ ಸ್ಪಷ್ಟವಾಗಿ ನಾನು ಇವತ್ತು ಕೂಡ ಈ ಮಾತನ್ನು ಹೇಳ್ತೇನೆ. ಇವತ್ತು ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಇವತ್ತು ಸರ್ಕಾರ ಕೊಟ್ಟಿದ್ದಾರೆ. ಮನೆ ಮನೆ ಕಾಂಗ್ರೆಸ್. ಇವತ್ತು 4.5 ವರ್ಷಗಳಲ್ಲಿ ಸರ್ಕಾರ ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳು, ಅನ್ನಭಾಗ್ಯ, ಕ್ಷೀರಭಾಗ್ಯ, ಶಿಕ್ಷಣ ಭಾಗ್ಯ, ಕೃಷಿ ಭಾಗ್ಯ, ವೈದ್ಯಕೀಯ ಭಾಗ್ಯ, ಎಲ್ಲ ಭಾಗ್ಯಗಳನ್ನು ಕೂಡ ಸರ್ಕಾರ ಕೊಟ್ಟಿದೆ. ಆದರೆ ಮಳೆರಾಯನು ಕೂಡ ಈಗ ಮಳೆ ಭಾಗ್ಯನೂ ಕೂಡ ಈ ವರ್ಷದಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಆ ಮಳೆ ಭಾಗ್ಯ ಒಂದು ಕಡಿಮೆ ಇತ್ತು ನಮಗೆ ಈ ವರ್ಷದಲ್ಲಿ, ಅದು ಕೂಡ ಮಳೆ ಭಾಗ್ಯ ಕೂಡ ಇವತ್ತು ಮಳೆರಾಯನು ನಮಗೆ ಬಹಳಷ್ಟು ಮಳೆಯನ್ನು ಕೂಡ ಸುರಿಸಿದ್ದಾರೆ. ರೈತರು ಕೂಡ ಬಹಳ ಸಂತೋಷವಾಗಿ ಇವತ್ತು ರೈತರು ಬಹಳ ಖುಷಿ ಖುಷಿಯಾಗಿ ರೈತರ ಮುಖದಲ್ಲಿ ಒಂದು ಮಂದಹಾಸನೇ ತುಂಬಿಟ್ಟಿದೆ. ನಿಜ ತಾನೇ? ಎಲ್ಲ ಖುಷಿಯಾಗಿದ್ದೀರೇನಪ್ಪ? ನಮ್ಮ ತಾಲೂಕಿನಲ್ಲಿ ಕೆರೆಗಳು ತುಂಬಿ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂಪುಟದಲ್ಲಿ ಮತ್ತು ವೀರಪ್ಪ ಮೊಯ್ಲಿಯವರು, ತದನಂತರ ಸಂಪುಟದಲ್ಲಿ ಮಾನ್ಯ ಚಿಕ್ಕೇಗೌಡರು, ಮಾಜಿ ದಿವಂಗತ ಚಿಕ್ಕೇಗೌಡರು ಕೂಡ ಆ ಒಂದು ಸಂಪುಟದಲ್ಲಿ ಕೃಷಿ ಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಹೊಸಕೋಟೆ ಕೆರೆ ತುಂಬಿತ್ತು, ಈ ತಾಲೂಕಿನಲ್ಲಿದ್ದಂಥ ಎಲ್ಲ ಕೆರೆಗಳು ಕೂಡ ತುಂಬಿತ್ತು. ಅದಾದ ಮೇಲೆ
25 ವರ್ಷಗಳ ತದನಂತರ ಇವತ್ತು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳು ಸಂಪೂರ್ಣವಾಗಿ ತುಂಬಿ ಇವತ್ತು ಹರಿತಾ ಇದ್ದಾವೆ. ಅಂತಹ ಒಂದು ಸಂತೋಷವಾದ ದಿನಗಳನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ. ಆದ್ದರಿಂದ ಬಂಧುಗಳೇ, ಇನ್ನು ಸಮಯ ಇಲ್ಲ, ಎಲ್ರಿಗೂ ಹೊಟ್ಟೆ ಹಸಿವು ಪ್ರಾರಂಭ ಆಗಿದೆ. ಈ ಮನೆ ಮನೆ ಕಾಂಗ್ರೆಸ್ ಅನ್ನೋ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ನಾನು ಒಂದು ಮಾತು ಹೇಳ್ತೀನಿ, ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು ಕಾರ್ಯಕರ್ತರು ಪ್ರತಿ ಮನೆಗೆ ಹೋಗಬೇಕು. ಪ್ರತಿ ಮನೆಗೆ ಸರ್ಕಾರ ಕೊಟ್ಟಂತ ಎಲ್ಲ ಕಾರ್ಯಕ್ರಮಗಳು ಕೂಡ ಆ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದೆ, ಆ ಪ್ರಿಂಟ್ ಮಾಡಿದ್ದೇವೆ. ಅದನ್ನ ಒಂದು ಎರಡು ನಿಮಿಷಗಳು ಆ ಮನೆಯಲ್ಲಿ ಕೂತು ಆ ಮನೆಯ ಎಲ್ಲ ಕೂಡ ಮತದಾರರಿಗೆ ಕೂಡ ಆ ಕಾರ್ಯಕ್ರಮಗಳ ಬಗ್ಗೆ ಹೇಳಬೇಕು. ನಾವು ಕೊಟ್ಟಂಥ ಈ ತಾಲೂಕಿನಲ್ಲಿ ಕೂಡ ನಾವು ಈ 4.5 ವರ್ಷಗಳಲ್ಲಿ 480 ಕೋಟಿ ಸರ್ಕಾರದ ಅನುದಾನದಲ್ಲಿ ನಾವು ಅಭಿವೃದ್ಧಿ ಮಾಡಿದ್ದೇವೆ. ನಾವು ಕೂಡ ಮುಂದಿನ ತಿಂಗಳಲ್ಲಿ ಅದು ಕೂಡ ಒಂದು ಪುಸ್ತಕ ಮಾಡಿ ಯಾವ್ಯಾವ ಗ್ರಾಮಕ್ಕೆ ಏನೇನು ಅಭಿವೃದ್ಧಿ ಮಾಡಿದ್ದೇವೆ ಅವೆಲ್ಲವೂ ಕೂಡ ಒಂದು ಗ್ರಾಮ ಪಂಚಾಯತಿಗೆ ಒಂದು ಪುಸ್ತಕ ಹಂಚಿಕೆಯನ್ನು ಮಾಡಿಸ್ತೀವಿ. ಅದರ ಹಂಚಿಕೆ ಮಾಡುವುದರ ಮೂಲಕ ಅದು ಕೂಡ ಆ ಕಾಂಗ್ರೆಸ್ ಕಾರ್ಯಕ್ರಮಗಳು ಕೂಡ ನಾವು ಜನರಿಗೆ ತಿಳಿಸಬೇಕು ಅಂಥೇಳಿ ಇವತ್ತು ಏನು ತಾವು ಬರತಕ್ಕಂಥ ಈ ಮುಂದಿನ ದಿನಗಳಲ್ಲಿ ನೀವು ಈ ಒಂದು ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಹೋಬಳಿಗಳು ಎಲ್ಲ ಈ ತಾಲೂಕಿನ ಆದ್ಯಂತ ಪ್ರತಿಯೊಂದು ಮನೆ ಮನೆಗೆ ಕೂಡ ಮನೆ ಮನೆ ಕಾಂಗ್ರೆಸ್ಸನ್ನು ನೀವು ಸಂಪೂರ್ಣವಾಗಿ ನೀವು ಆ ಪುಸ್ತಕಗಳನ್ನು ಹಂಚಿ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ಮನವರಿಕೆ ಮಾಡಿಕೊಡಬೇಕು ಅಂಥೇಳಿ ಈ ಕಾರ್ಯಕ್ರಮವನ್ನು ರೂಪಿಸಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಂತ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳಿಗೂ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರಿಗೂ ವಂದಿಸಿ ನನ್ನ ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್ ಮತ್ತು ಜೈ ಕಾಂಗ್ರೆಸ್. ಮತ್ತೆ ಸುದ್ದಿ ಟಿವಿಯವರು ಕೂಡ ಈ ನಮ್ಮ ಕಾರ್ಯಕ್ರಮವನ್ನು ಇವತ್ತು ಇಡೀ ರಾಜ್ಯಕ್ಕೆ ಲೈವ್ ಕೂಡ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇವತ್ತು ಮಾನ್ಯ ವೀರಪ್ಪ ಮೊಯ್ಲಿಯವರು ಕೋಡಹಳ್ಳಿಗೆ ಹೋಗಿ ಅದು 130 ಎಕರೆ ಕೋಡಹಳ್ಳಿ ಆ ಕೆರೆಗೆ ಬಾಗಿನವನ್ನು ಕೂಡ ನಾವೆಲ್ಲರೂ ಪೂಜೆ ಮಾಡಿ ಬಾಗಿನವನ್ನು ಅರ್ಪಿಸಿ ಕೋಡಹಳ್ಳಿಯಿಂದ ನಾವು ಬಂದಿದ್ದೇವೆ ಅನ್ನೋ ಮಾತನ್ನು ಹೇಳಿ ತಮಗೆಲ್ಲರಿಗೂ ವಂದಿಸಿ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.